ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, 90ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ನಟಿ ಅಂಜಲಿಯವರು. 1979 May 22 ಕನಕಪುರದಲ್ಲಿ ಜನಿಸಿರ್ತಾರೆ. ಆದರೆ ಓದಿದ್ದು ಬೆಳೆದಿದ್ದು ಬೆಂಗಳೂರಿನಲ್ಲಿ. ಇವರ ಮೊದಲ ಹೆಸರು ಶಾಂತ. ಒಮ್ಮೆ ಚಿತ್ರೀಕರಣ ಸಂದರ್ಭದಲ್ಲಿ ಇವರು ಚಿತ್ರೀಕರಣ ನೋಡುವಾಗ ಅಲ್ಲಿ ನಿರ್ದೇಶಕರು ಇವರನ್ನ ಸಿನಿಮಾಕ್ಕೆ ಪರಿಚಯ ಮಾಡಿಸ್ತಾರೆ. ಇವರು ಹಿರಿಯ ನಟ ನಿರ್ದೇಶಕ ಕಾಶಿನಾಥ್ರವರ ಸಿನಿಮಾಗಳಲ್ಲಿ ಇವರು ಹೆಚ್ಚಾಗಿ ಅಭಿನಯಿಸಿರ್ತಾರೆ. ಅನಂತನ ಅವಂತರ, ನೀನು ನಕರೆ ಆಲೋಸಕರೆ, ಉಂಡು ಹೋದ ಕೊಂಡು ಹೋದ ಇವರ ಅಭಿನಯದ ಚಿತ್ರಗಳು. 87 ಹೆಚ್ಚು ಸಿನಿಮಾಗಳಲ್ಲಿ ಕನ್ನಡ ಚಿತ್ರದಲ್ಲಿ ಇವರು ಅಭಿನಯಿಸಿರ್ತಾರೆ. 1998 ಸುಧಾಕರ್ ಎಂಬುವರನ್ನ ಮದುವೆಯಾಗಿ ಅವರ ಜೊತೆ ದುಬೈನಲ್ಲಿ ಸೆಟ್ಲ್ ಆಗ್ತಾರೆ. ಇವರಿಗಿಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಆ ಹೆಣ್ಣು ಮಕ್ಕಳು ದೊಡ್ಡವರು ಆದ್ಮೇಲೆ ಇವರು ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಇಂಡಿಯಾಕ್ಕೆ ಅಂತಾನೆ ಹೇಳ್ಬೋದು. ಈಗ ಇವರು ಲೀಲಾವತಿ ಅಮ್ಮನವರನ್ನ ಭೇಟಿಯಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ 90ರ ದಶಕದಲ್ಲಿ ಅವರ ಜೊತೆ ಇವರು ನಟಿಸಿರ್ತಾರೆ ಸಿನಿಮಾಗಳಲ್ಲಿ. ಅಂಜಲಿಯವರು ದೊಡ್ಡ ದೊಡ್ಡ ಸ್ಟಾರ್ ಗಳ ನಟರ ಜೊತೆ ಅಭಿನಯಿಸಿರ್ತಾರೆ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿರ್ತಾರೆ. ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹಾಗೂ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ನೇತ್ರಾವತಿ ಹಾಗೂ ರಾಮಾಚಾರಿ ಧಾರಾವಾಹಿಯಲ್ಲಿ ಇವರನ್ನ ನೀವು ನೋಡ್ಬೋದು. ಲೀಲಾವತಿ ಅಮ್ಮನವರನ್ನ ಭೇಟಿಯಾದ ಹಾಗೂ ಅವರ ಜೊತೆ ತೆಗೆಸಿಕೊಂಡಂತಹ ಫೋಟೋಗಳನ್ನ ಇವರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೂ ಐ ಲವ್ ಯು ಸೋ ಮಚ್ ಅಮ್ಮ ಹಾಗೂ ವಿನೋದ್ ರಾಜ್ ಅಂತ ಬರೆದುಕೊಂಡಿದ್ದಾರೆ. ನಟಿ ಅಂಜಲಿ ಅವರು, ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸುತ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.